ದೇವಸ್ಥಾನದ ಬಳಿ ನಡೆದಿರುವಂತಹ ಒಂದು ಅವಘಡ ಇದು. ಆರ್ಸಿಬಿ ಹೆಸರಿನಲ್ಲಿ ಕರ್ಪೂರವನ್ನ ಹಚ್ಚಿದ್ರು ಅಭಿಮಾನಿಗಳು. 50 ಕೆಜಿಯ ಎರಡು ಕರ್ಪೂರದ ಗಟ್ಟಿಗಳನ್ನ ಹಚ್ಚಿದ್ರು ಫ್ಯಾನ್ಸ್. ರಸ್ತೆ ಬದಿ ನಿಲ್ಲಿಸಿದ್ದಂತಹ ವಾಹನಗಳಿಗೆ ಈ ಸಂದರ್ಭದಲ್ಲಿ ಬೆಂಕಿ ತಗುಲಿದೆ. ಬೆಂಕಿಯ ಕೆನ್ನಾಲಿಗೆಗೆ ವಾಹನಗಳು ಹೊತ್ತಿ ಉರಿದಿವೆ. ಧರ್ಮರಾಯಸ್ವಾಮಿ ದೇಗುಲದ ಮುಂಭಾಗದಲ್ಲಿ ಆಗಿರುವಂತಹ ಒಂದು ಅವಘಡ ಇದು. ಇವತ್ತು ರಾತ್ರಿ ಕರಗ ಸೇವೆ ಇದೆ. ಆರ್ಸಿಬಿ ಫ್ಯಾನ್ಸ್ ತಮ್ಮ ಒಂದು ಹರಕೆಯನ್ನ ತೀರಿಸುವುದಕ್ಕೆ ಅಂತ ಹೇಳಿ ಕೆಜಿ ಗಟ್ಟಲೆ ಕರ್ಪೂರವನ್ನ ತೆಗೆದುಕೊಂಡು ಬಂದಿರ್ತಾರೆ. ಹೀಗೆ ಕರ್ಪೂರವನ್ನ ಹಚ್ಚುವಂತಹ ಸಂದರ್ಭದಲ್ಲಿ ರಸ್ತೆ ಬದಿಯಲ್ಲಿ ನಿಲ್ಲಿಸಿದ್ದಂತಹ ಎರಡು ಬೈಕ್, ಒಂದು ಆಟೋ ಹಾಗೆ ಒಂದು ಟಿಪ್ಪರ್ಗೆ ಬೆಂಕಿ ತಗುಲಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾರೆ. ಧರ್ಮರಾಯಸ್ವಾಮಿ ದೇಗುಲದ ಮುಂಭಾಗದಲ್ಲಿ ಆಗಿರುವಂತಹ ಒಂದು ಅವಘಡ ಇದು. ಭಕ್ತರ ಕರ್ಪೂರ ಸೇವೆಯ ವೇಳೆ ಈ ರೀತಿಯಾಗಿ ಬೆಂಕಿ ಹೊತ್ಕೊಂಡು ಅನಾಹುತ ಸಂಭವಿಸಿಬಿಟ್ಟಿದೆ. ಆರ್ಸಿಬಿ ಹೆಸರಿನಲ್ಲಿ ಅಭಿಮಾನಿಗಳು ಕರ್ಪೂರವನ್ನ ಹಚ್ಚಿದ್ರು. 50 ಕೆಜಿಯ ಎರಡು ಕರ್ಪೂರದ ಗಟ್ಟಿಗಳನ್ನ ಅಭಿಮಾನಿಗಳು ಹಚ್ಚಿದ್ರು. ರಸ್ತೆ ಬದಿ ನಿಲ್ಲಿಸಿದ್ದಂತಹ ವಾಹನಗಳಿಗೆ ಈ ಸಂದರ್ಭದಲ್ಲಿ ಏಕಾಏಕಿ ಬೆಂಕಿ ತಗಲುಬಿಟ್ಟಿದೆ. ಬೆಂಕಿಯ ಕೆನ್ನಾಲಿಗೆಗೆ ಎರಡು ಬೈಕ್, ಒಂದು ಆಟೋ ಹಾಗೆ ಒಂದು ಟಿಪ್ಪರ್ ಆಹುತಿ ಆಗಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರುವುದು. ಸದ್ಯಕ್ಕೆ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಸೂಕ್ತ ರೀತಿಯಾದಂತಹ ಎಲ್ಲ ವ್ಯವಸ್ಥೆಗಳನ್ನ ಮಾಡಿದ್ರೂ ಕೂಡ ಈ ರೀತಿಯಾದಂತಹ ಒಂದು ಬೆಂಕಿ ಅವಘಡ ಸಂಭವಿಸಿರುವುದು ಭಕ್ತರಲ್ಲಿ ಆತಂಕಕ್ಕೆ ಕಾರಣವಾಗುತ್ತಿದೆ. ಏಕಾಏಕಿ ಈ ರೀತಿಯಾಗಿ ಬೆಂಕಿ ಕಾಣಿಸಿಕೊಂಡಿದ್ದು, ವಾಹನಗಳಿಗೆ ಬೆಂಕಿ ತಗುಲಿದ್ದು ಭಕ್ತರಲ್ಲಿ ಆತಂಕ ಮನೆ ಮಾಡೋ ಹಾಗೆ ಮಾಡಿಬಿಟ್ಟಿದೆ. ಧರ್ಮರಾಯಸ್ವಾಮಿ ದೇಗುಲದಲ್ಲಿ ಇವತ್ತು ರಾತ್ರಿ ಕರಗ ಮಹೋತ್ಸವ ನಡೆಯುತ್ತೆ. ಆ ಕರಗ ಮಹೋತ್ಸವದ ಹಿನ್ನೆಲೆಯಲ್ಲೇ ಇವತ್ತು ಮುಂಜಾನೆ ಭಕ್ತರು ತಮ್ಮ ಹರಕೆಯನ್ನ ತೀರಿಸುವುದಕ್ಕೆ ಅಂತ ಹೇಳಿ ಬಂದಿದ್ರು. ಅದರಲ್ಲೂ ಆರ್ಸಿಬಿ ಫ್ಯಾನ್ಸ್ 50 ಕೆಜಿಯ ಎರಡು ಕರ್ಪೂರದ ಗಟ್ಟಿಗಳನ್ನ ತೆಗೆದುಕೊಂಡು ಬಂದಿದ್ರು. ರಸ್ತೆಯಲ್ಲೇ ಅದನ್ನ ಹಚ್ಚುವಂತಹ ಒಂದು ವಾಡಿಕೆ, ಅದು ಹಿಂದಿನಿಂದಲೂ ನಡ್ಕೊಂಡು ಬಂದಿರುವಂತಹ ವಾಡಿಕೆ. ಆ ರೀತಿ ಕರ್ಪೂರವನ್ನ ಹಚ್ಚುವಂತಹ ಸಂದರ್ಭದಲ್ಲಿ ಏಕಾಏಕಿ ವಾಹನಗಳಿಗೆ ಬೆಂಕಿ ತಗುಲಿದೆ. ಇನ್ನು ಈ ಘಟನೆ ಹೇಗಾಯ್ತು, ಬೆಂಕಿ ಹೊತ್ಕೊಳ್ಳುವುದಕ್ಕೆ ಕಾರಣ ಏನು, ಇದೆಲ್ಲದರ ಬಗ್ಗೆ ಕರಗ ಉತ್ಸವ ಸಮಿತಿಯ ಅಧ್ಯಕ್ಷ ಸತೀಶ್ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಅಂಕಿತಾ ಮಾತುಕತೆಯನ್ನು ನಡೆಸಿದ್ದಾರೆ, ಬನ್ನಿ ನೋಡೋಣ. ಸಾಕಷ್ಟು ವಿಜೃಂಭಣೆಯಿಂದ ದೇವಸ್ಥಾನವನ್ನು ಅಲಂಕಾರಗೊಳಿಸಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಕರಗ ಉತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ಸತೀಶ್ ಅವರಿದ್ದಾರೆ, ಬನ್ನಿ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಯಾವ ರೀತಿಯಾಗಿ ಪೂಜಾ ಕೈಂಕರ್ಯಗಳು ಇದೆ ಸರ್? ಮೇಡಮ್, ಈಗ ರಾತ್ರಿಯಿಂದ ಪೊಂಗಲ್ ಸೇವೆ ಇತ್ತು, ಎಲ್ಲ ವಿಜೃಂಭಣೆಯಿಂದ ಆಗ್ತಾಯಿದೆ. ಬೆಳಿಗ್ಗೆ ಗಾವನ್ನ ಇಡೋದಿತ್ತು, ಮತ್ತು ಅದಾದಮೇಲೆ ನಮ್ಮ ಕಬ್ಬನ್ ಪಾರ್ಕಲ್ಲಿ ಸ್ನಾನಘಟ್ಟ ಅಲ್ಲಿ ಪೂಜೆ ಮಾಡ್ಕೊಂಬಂದು ದೇವಸ್ಥಾನದಲ್ಲಿ ಪೂಜೆ ಆದಮೇಲೆ ಈ ಕರ್ಪೂರ ಸೇವೆ. ಈ ಕರ್ಪೂರ ಸೇವೆಯಲ್ಲಿ ಪ್ರತಿಯೊಂದು ಮುಂಜಾಗ್ರತೆ ವಹಿಸ್ಕೊಂಡಿದ್ರಿ. ಈಗ ಒಂದು 500 ಕೆಜಿ ಕರ್ಪೂರ ಹಚ್ಚೋ ಜಾಗದಲ್ಲಿ ಒಂದು 1000 ಕೆಜಿ ಕರ್ಪೂರ ಹಚ್ಚಿದ್ದಾರೆ. ಆದರೂ ಎಲ್ಲ ಜಾಗ್ರತೆ ವಹಿಸ್ಕೊಂಡಿದ್ರಿ. ನಾವು ಒಂದು 500 ಮೀಟ್ರ್ ಒಂದು ಸರ್ಕಲ್ ಹಾಕಿದ್ರಿ, ಅಂದರೆ ಅಲ್ಲಿಂದ ಬರಬಾರ್ದು ಅಂತ. ಕರ್ಪೂರ ಹಚ್ಚುವಾಗ ಒಂದು ಆಟೋನು ಒಂದು ಟೂ ವೀಲರ್ ಅಲ್ಲಿ ನಿಲ್ಲಿಸ್ಬಿಟ್ಟೋಗಿದ್ದಾರೆ. ಮೈಕಲ್ಲಿ ಅನೌನ್ಸ್ಮೆಂಟು ಮಾಡ್ತಾಯಿದ್ರಿ, ಯಾವುದೇ ಕಾರಣಕ್ಕೂ ಇಲ್ಲಿ ಟೂ ವೀಲರ್ ಹಾಕ್ಬೇಡಿ, ಯಾವುದೇ ಕಾರಣಕ್ಕೂ ಯಾವುದೇ ವೆಹಿಕಲ್ಸ್ ಹಾಕ್ಬೇಡಿ ಅಂತ. ನಾವು ನೀರಿನ ಟ್ಯಾಂಕು ಇಕ್ಸಿದ್ರಿ, ಮುಂಜಾಗ್ರತೆಗೆ ಏನೇನು ಕ್ರಮ ಬೇಕೋ ಎಲ್ಲ ತೊಗೊಂಡಿದ್ರಿ. ಆದರೆ ಅದು ಆ ಅಬ್ಬೆ ಹೊಡೆದು ಎರಡು ಗಾಡಿಗೆ ಒಂದು ಸೀಟ್ಸ್ ಇದಾಗಿದೆ, ಒಂದು ಅಬ್ಬೆ ಹೊಡೆದಿದೆ ಆಟೋಗೆ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಇದು ನಾವು ಒಂದು ಎಚ್ಚರಿಕೆ ಅಂತಲೇ ಅಂದ್ಕೊಳ್ತೀರಿ. ದಯವಿಟ್ಟು ಎಲ್ಲರನ್ನೂ ಕೈ ಮುಗಿದು ಕೇಳ್ಕೊಳ್ತೀನಿ. ನೈಟು ನೀವೇ ಜಾಗ ಮಾಡಿಕೊಡ್ಬೇಕು ಆ ತಾಯಿಗೆ, ಜನ ಜಾಸ್ತಿ ಆಗಿದ್ದಾರೆ. ನೀವು ಆ ತಾಯಿ ಸುತ್ತುತ್ತರವಾಗಿ ಹೋಗಕ್ಕೆ ಬಿಡಿ, ಎಲ್ಲ ಕಡೆ ದರ್ಶನ ಕೊಡ್ತಾರೆ, ವಿಜೃಂಭಣೆಯಿಂದ ಕರಗ ಆಗುತ್ತೆ.
ಭಕ್ತಾದಿಗಳಿಗೆ ಯಾವ ರೀತಿಯಾಗಿ ದರ್ಶನಕ್ಕೆ ಅವಕಾಶವನ್ನು ಕೊಟ್ಟಿದ್ದೀರಾ ಸರ್? ಯಾಕಂದ್ರೆ ಸಾಕಷ್ಟು ಜನ ಬರ್ತಾರೆ, ಬೇರೆ ಬೇರೆ ಕಡೆಗಳಿಂದ ಬರ್ತಾರೆ ಅಂತವ್ರಿಗೆ ಸರ್. ನೋಡಿ, ಇದು ನಾವು ದೇವಸ್ಥಾನ 3 ರೌಂಡ್ ಹೊಡೆದ್ಮೇಲೆ ನಾವು 22 ಕಿಲೋಮೀಟ್ರು 22 ಕಿಲೋಮೀಟ್ರು ನಡೀತೀರಿ. ಎಲ್ಲ ಕಡೆ ಜನ ಇರ್ತಾರೆ. ದಯವಿಟ್ಟು ಒಂದೇ ಕಡೆ ತುಂಬ್ಕೋಬೇಡಿ, ನಿಮ್ಗೆ ಎಲ್ಲ ಕಡೆ ಆ ತಾಯಿ ದರ್ಶನ ಕೊಡ್ತಾರೆ. ಎಲ್ಲ ಕಡೆ ನೀವೇ ನಮಗೆ ಸಹಕರಿಸ್ಬೇಕು. ಒಂದೇ ಕಡೆ ಎಲ್ಲ ಸೇರಿ ನೂಕು ನುಗ್ಲಾಟ ಮಾಡಬೇಡಿ. ಎಲ್ಲ ಕಡೆ ನಿಮಗೆ ದರ್ಶನ ಸಿಕ್ಕುತ್ತೆ, ನಮಗೂ ಸ್ವಲ್ಪ ಸಹಕರಿಸಿ. ಸರ್, ಯಾರ್ಯಾರು ಬರ್ತಾರೆ? ಸಿ ಎಮ್ಗೂ ಕೂಡ ಆಹ್ವಾನ ಕೊಟ್ಟಿದ್ದೀವಿ ಅಂತ ಹೇಳಿದ್ರಿ, ಬರ್ತಾರ ಅವ್ರು ಏನು ಅಂತ? ಬರ್ತಾರೆ ಅಂತ ಮಾಹಿತಿ ಇದೆ. ಮತ್ತು ಧರ್ಮಸ್ಥಳ ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗಡೆ ಅವರು ಬರ್ತೀನಿ ಅಂತ ಹೇಳಿದ್ದಾರೆ. ಅವರು ರಾತ್ರಿ ಕರಗ ನೋಡುತ್ತೀನಿ ಅಂತಲೇ ಹೇಳಿದ್ದಾರೆ. ರಾತ್ರಿ 12:30ಗೆ ಬರ್ತಾರೆ. ಅವರು ಸ್ಟೇಜ್ಗೆ ಹೋಗ್ತಾರೆ. ಮತ್ತು ಯಾವುದೇ ರಾಜಕಾರಣಿಗಳು ಸ್ಟೇಜ್ಗೆ ಹೋಗಲ್ಲ. ಅವ್ರು ಬರ್ತಾರೆ, ಸಾಮಾನ್ಯ ಜನ ಥರ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಸ್ಟೇಜ್ ಕಾರ್ಯಕ್ರಮಗಳು ಯಾವ್ಯಾವ ರೀತಿಯಾಗಿರುತ್ತೆ ಸರ್? ಏನು, ನಾವು ಈ ಸಲ ಸ್ಟೇಜ್ ಕಾರ್ಯಕ್ರಮನೇ ಇಡಲ್ಲ. ಒಂದೇ ಒಂದು ಸಂಗೀತ ನಡೀತಾ ಇರುತ್ತೆ. ಅವ್ರ ಪಾಡ್ಗೆ ಅವ್ರು ಸಂಗೀತ ಮಾಡ್ತಾ ಇರ್ತಾರೆ. ಯಾಕಂತ ಹೇಳಿದ್ರೆ ಕೋಡ್ ಆಫ್ ಕಂಡೆಂಟ್ ಇದೆ, ಮತ್ತು ಸ್ಟೇಜ್ ಕಾರ್ಯಕ್ರಮಗಳು ನಾವೇನೂ ಇಟ್ಕೊಂಡಿಲ್ಲ. ಮಿಕ್ಕಿದ್ದವ್ರದ್ದೆಲ್ಲ ಮಾಮೂಲಿ ಹೆಂಗೆ ನಡೀತಾ ಇರಬೇಕು, ಯಾಕಂದರೆ ನಮ್ಮದೇ ತುಂಬ ಪೂಜೆಗಳು ನಡೀತಾ ಇರುತ್ತೆ. ಅದರಿಂದ ನಾವು ಸ್ಟೇಜ್ ಕಾರ್ಯಕ್ರಮ ಅಂತ ಏನು ಇಟ್ಕೊಂಡು. ಕರಗ ಉತ್ಸವ ಬಂದು ಈಗ ಉತ್ಸವ ಎಲ್ಲ ಶುರು ಆಗಿದೆ. ರಾತ್ರಿ ಕರಗ ನಾವು 1 ರಿಂದ 2 ಗಂಟೆ ಹೊರಗಡೆ ಬರುತ್ತೆ ಅಂತ. ಮಳೆ ಬಂದರೆ ಒಂದು 1/2 ಗಂಟೆ ಹೆಚ್ಚು ಕಮ್ಮಿ ಆಗ್ಬೋದು. ಬರ್ತೀವಿ. ನಾವು ಹೆಚ್ಚು ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.